ಅಡಿಗೆ ಸ್ವಾಗತ ನಾನು ನವಿತಾ ಜೈನ್ ಸುಲಿಗೆ ಕೋರರು ಅನ್ನೋದು ಜನರ ಆಕ್ರೋಶ ಸೇವೆಗೆ ಇದಕ್ಕಿಂತ ಒಳ್ಳೆಯ ಅವಕಾಶ ಇದೆಯಾ ಈ ಟೈಮ್ ಅಲ್ಲೂ ಖಾಸಗಿ ಚೌಕಾಸಿ ಬೇಕಾ ಖಾಸಗಿ ಚೌಕಾಸಿ ಸಿಎಂ ವಾರ್ನಿಂಗ್ ಇದೊಂದು ರಾಷ್ಟ್ರೀಯ ಆರೋಗ್ಯ ತುರ್ತು ಪರಿಸ್ಥಿತಿ ಬೆಡ್ ಕೊಡಿ ಅಂತ ಸರ್ಕಾರ ಹೇಳ್ತಾ ಇದೆ ಆದರೆ ಖಾಸಗಿ ಅವರದ್ದು ಮಾತ್ರ ಅವರದ್ದೇ ರಾಗ ಅವರದ್ದೇ ಹಾಡು ಈ ಹಿಂದೆ ಏನು ಹೇಳ್ತಾ ಇದ್ರಲ್ಲ ಸೇಮ್ ರಿಪೀಟ್ ಮಾಡ್ತಾ ಇದೆ ಖಾಸಗಿ ಆಸ್ಪತ್ರೆಗಳು ಈಗಾಗಲೇ ಖಾಸಗಿ ಆಸ್ಪತ್ರೆಗಳ ಬಳಿ ಸರ್ಕಾರ ಕೇಳಿಕೊಳ್ತಾ ಇದೆ ಚಿಕಿತ್ಸೆ ಕೊಡಬೇಕು ಕೊರೋನಾ ಪೇಷಂಟ್ ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಪಾಸಿಟಿವ್ ಹೊಂದುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಬೆಡ್ ಕೊಡಿ ಅಂತ ಹೇಳಿ ಆದರೆ ಖಾಸಗಿ ಅವರು ಮಾತ್ರ ನಮ್ಮ ಹಳೆ ರಾಗವನ್ನ ಇನ್ನು ಕೂಡ ಗುನುಕ್ತಾನೆ ಇದ್ದಾರೆ ಅವರದ್ದೇ ರಾಗ ಅವರದ್ದೇ ಹಾಡು ಅನ್ನುವಂತಾಗಿದೆ ಖಾಸಗಿ ಆಸ್ಪತ್ರೆಗಳ ಬಗ್ಗೆ ಆಲ್ರೆಡಿ ಜನರಿಗೆ ಭಾರಿ ಸಿಟ್ಟು ಇದೆ ಸುಲಿಗೆ ಮಾಡುತ್ತಾರೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನರು ಆಲ್ರೆಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಸಮಾಧಾನ ಇದೆ ಸುಲಿಗೆ ಕೋರರು ಅನ್ನೋದು ಜನಮಾನಸದ ಆರೋಪ ಈ ಆರೋಪ ನಿವಾರಿಸಿಕೊಳ್ಳೋಕಾದರೂ ಇಂತ ಸಂದರ್ಭದಲ್ಲಿ ಜನರ ಜೀವದ ಜೊತೆ ಆಟ ಆಡುವ ಬದಲು ಈ ಟೈಮ್ ಅಲ್ಲಿ ಉಪಯೋಗ ಮಾಡ್ಕೊಳ್ಳಬಹುದಲ್ವಾ ಇದೊಂದು ಒಳ್ಳೆ ಟೈಮ್ ಅಲ್ವಾ ಇಷ್ಟು ದಿನ ರಾಜ್ಯದ ನೆಲ ಜಲ ಎಲ್ಲವೂ ಕೂಡ ಸಿಕ್ಕಿದೆ ಈಗ ರಾಜ್ಯದ ಸ್ವಾಸ್ಥ್ಯಕ್ಕಾಗಿ ಕೈ ಜೋಡಿಸಬೇಕಲ್ವೇ ಈ ಟೈಮ್ ಅಲ್ಲೂ ಖಾಸಗಿ ಚೌಕಾಸಿ ಬೇಕಾ ಯಾಕಂದ್ರೆ ಜನರು ಆಲ್ರೆಡಿ ಖಾಸಗಿ ಆಸ್ಪತ್ರೆಗಳು ಅಂದ್ರೆ ಮೂಗು ಮುರಿತಾರೆ ಯಾಕೆ ಅಂದ್ರೆ ಸುಲಿಗೆ ಕೋರರು ಅನ್ನುವಂತಹ ಒಂದು ಪದ ಆಲ್ರೆಡಿ ಜನಮಾನಸದಲ್ಲಿ ಈಗಾಗಲೇ ಹರಿದಾಡ್ತಾ ಇದೆ ಈಗ ಆರೋಗ್ಯ ತುರ್ತು ಪರಿಸ್ಥಿತಿ ಇದೆ ಯಾರು ಏನು ಮಾಡೋದಿಕ್ಕಾಗದ ಸಿಚುವೇಶನ್ ನಿರ್ಮಾಣ ಆಗಿದೆ ಸರ್ಕಾರ ಕೂಡ ತನ್ನ ಎಷ್ಟು ಪ್ರಯತ್ನಗಳನ್ನು ಮಾಡಬೇಕು ಅಷ್ಟು ಪ್ರಯತ್ನಗಳನ್ನು ಮಾಡುತ್ತಾ ಇದೆ ಸರ್ಕಾರದ ಬಳಿ ಇರುವಂತಹ ಆಸ್ಪತ್ರೆಗಳಲ್ಲಿ ಈಗಾಗಲೇ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನು ಮಾಡಿ ಈಗ ಕೈಚೆಲ್ಲಿ ಕುಳಿತುಕೊಳ್ಳಬೇಕಾದಂತಹ ಸಿಚುವೇಶನ್ ನಿರ್ಮಾಣ ಆಗಿದೆ ಅಂದ್ರೆ ಬೆಡ್ ಗಳಿಲ್ಲ ಪೇಷಂಟ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅವರಿಗೆ ಚಿಕಿತ್ಸೆಯನ್ನು ಕೊಡಬೇಕಾಗುತ್ತೆ ಅದೇ ಕಾರಣಕ್ಕಾಗಿ ಇಷ್ಟು ದಿನಗಳ ಕಾಲ ಯಾವುದೇ ರೀತಿಯಾದಂತಹ ಒಂದು ಪ್ರಯೋಜನವನ್ನ ಸರ್ಕಾರ ಖಾಸಗಿ ಅವರ ಬಳಿ ಕೇಳಿರಲಿಲ್ಲ ಆದ್ರೆ ಈಗ ಕೇಳ್ತಾ ಇದೆ ಈಗಲೂ ಚೌಕಾಸಿ ಬೇಕಾ